ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ವಿಚಾರಣೆಗೆ ದರ್ಶನ್ ಹಾಜರಾಗ್ತಾ ಇರೋದು. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಬಳ್ಳಾರಿ ಜೈಲಿನಿಂದ ವಿಡಿಯೋ ಕಾನ್ಫರೆನ್ಸ್ಗೆ ಈಗ ದರ್ಶನ್ ಬಂದಿರೋದು ಬಳ್ಳಾರಿ ಜೈಲಿನಿಂದನೆ. ಸೊ ದರ್ಶನ್ ಪರ ಹಿರಿಯ ವಕೀಲ ಸಿ ವಿ ನಾಗೇಶ್ ಅವರು ಕೂಡ ವಾದವನ್ನ ಮಾಡ್ತಾ ಇರೋದು. ಸಿ ವಿ ನಾಗೇಶ್ ಅವರು ಹಿರಿಯ ವಕೀಲರು, ಇವತ್ತೇ ಚಾರ್ಜ್ ಶೀಟ್ ಪ್ರತಿ ನೀಡುವಂತೆ ಮನವಿಯನ್ನ ಮಾಡಿಕೊಳ್ಳುತ್ತಾ ಇದ್ದಾರೆ. ಕೋರ್ಟ್ ಚಾರ್ಜ್ ಶೀಟ್ ಪ್ರತಿಯನ್ನ ನೀಡಬೇಕು ಅಂತ ಹೇಳಿ ಜೈಲಿಗೆ ಚಾರ್ಜ್ ಶೀಟ್ ಅನ್ನ ಕಳುಹಿಸ್ತೀವಿ ಅಂದಿದ್ದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಜೈಲಿಗೆ ಚಾರ್ಜ್ ಶೀಟ್ ಅನ್ನ ಕಳಿಸ್ತೀವಿ ಅಂದಿದ್ದಕ್ಕೆ ಇವತ್ತೇ ಚಾರ್ಜ್ ಶೀಟ್ ಪ್ರತಿ ಕೊಡಬೇಕು ಅಂತ ದರ್ಶನ್ ಪರ ವಕೀಲರಾಗಿರುವಂತಹ ಹಿರಿಯ ವಕೀಲರು ಸಿ ವಿ ನಾಗೇಶ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ವಿಚಾರಣೆಗೆ ದರ್ಶನ್ ಕೂಡ ಹಾಜರಾಗಿದ್ದಾರೆ. ಅವರ ಪರ ವಕೀಲರಾದಂತಹ ಹಿರಿಯ ವಕೀಲರು ಸಿ ವಿ ನಾಗೇಶ್ ಅವರು ಅವರು ಹೇಳ್ತಾ ಇರುವಂಥದ್ದು ಚಾರ್ಜ್ ಶೀಟ್ನ ಪ್ರತಿಯನ್ನು ಕೊಡಬೇಕು ಇವತ್ತೇ ಅಂತ ಹೇಳಿ ದರ್ಶನ್ ಪರ ಹಿರಿಯ ವಕೀಲರು ಸಿ ವಿ ನಾಗೇಶ್ ಅವರು ವಾದವನ್ನು ಮಾಡಿರೋದು. ಇವತ್ತೇ ಚಾರ್ಜ್ ಶೀಟ್ ಪ್ರತಿಯನ್ನು ಕೊಡಬೇಕು ಅಂತ, ಇನ್ನೂವರೆಗೂ ಚಾರ್ಜ್ ಶೀಟ್ ಪ್ರತಿ ಸಿಕ್ಕಿಲ್ಲ, ಹಾಗಾಗಿ ಇವತ್ತೇ ಕೊಡಬೇಕು ಅಂತ ಹೇಳಿ ಅದನ್ನು ಜೈಲಿಗೆ ಕಳುಹಿಸಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಈಗ ಮುರಳಿಧರ್ ಇದ್ದಾರೆ ಕ್ರೈಮ್ ಬ್ಯೂರೋ ಹೆಡ್. ಮುರಳಿ, ಸಾಮಾನ್ಯವಾಗಿ ಚಾರ್ಜ್ ಶೀಟ್ಗಳನ್ನು ಕೂಡ ಆರೋಪಿಗಳ ಪರ ವಕೀಲರಿಗೂ ಕೂಡ ಅದು ಮುಟ್ಟಬೇಕಲ್ವಾ? ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ವಕಾಲತ್ತನ್ನ ನಾವು ಹಾಕಿದೀವಿ ನಾವು ಹಾಕಿದೀವಿ ಅಂತೇಳಿ ಕೋರ್ಟ್ನ ಮುಂದೆ ಬರ್ತಾ ಇದ್ರು. ಅದಕ್ಕೋಸ್ಕರ ಆ ಕನ್ಫರ್ಮೇಶನ್ ಅನ್ನ ಪಡ್ಕೊಳ್ಳೋದಕ್ಕೆ ಆರೋಪಿಗಳ ಬಳಿಯಲ್ಲೇ ನ್ಯಾಯಾಧೀಶರು ಒಂದು ಮಾಹಿತಿಯನ್ನ ಕೇಳಿದ್ರು. ಅಂದ್ರೆ ನಿಮ್ಮ ಪರವಾಗಿ ಯಾರ್ಯಾರು ವಕೀಲರು ಅಪಿಯರ್ ಆಗ್ತಾ ಇದಾರೆ, ಯಾರಿಗೆ ನೀವು ವಕಾಲತ್ತನ್ನ ಹಾಕಿದೀವಿ ಅಂದ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ದರ್ಶನ್ ನನ್ನ ಪರವಾಗಿ ಸಿ ವಿ ನಾಗೇಶ್ ಅವರು ಅಪಿಯರ್ ಆಗ್ತಾ ಇದಾರೆ ಅಂತೇಳಿ ಈ ಒಂದು ಮಾಹಿತಿಯನ್ನ ನ್ಯಾಯಾಲಯಕ್ಕೆ ಮುಟ್ಟಿಸಿದ್ರು. ಆದ್ರೆ ಇವತ್ತು ಸಿ ವಿ ನಾಗೇಶ್ ಅವರು ವಿಚಾರಣೆಗೂ ಕೂಡ ಬಂದಿರಲಿಲ್ಲ, ವಾದವನ್ನು ಕೂಡ ಮಂಡನೆ ಮಾಡಿರಲಿಲ್ಲ. ಅವರ ಜೂನಿಯರ್ಸ್ ಗಳು ಇವತ್ತು ಮನೆ ಕೋರ್ಟ್ಗೆ ಒಂದು ಮಾಹಿತಿಯನ್ನ ನೀಡಿದ್ರು, ಮಾಹಿತಿಯನ್ನ ನೀಡಿ ದೋಷಾರೋಪ ಪಟ್ಟಿಯನ್ನ ಪಡ್ಕೊಳ್ಬೇಕು ಅನ್ನೋದು ಪ್ರಯತ್ನಗಳು. ಯಾಕೆಂದ್ರೆ ಈಗಾಗ್ಲೇ ಸಾಕಷ್ಟು ಜನ ಈ ರೀತಿ ವಕಾಲತ್ತನ್ನ ಹಾಕಿದೀವಿ ಅಂತ ಬಂದಾಗ ಯಾರ್ಯಾರಿಗೆ ಏನು ದೋಷಾರೋಪ ಪಟ್ಟಿಯನ್ನು ಕೊಟ್ರೆ ಅದು ಮಿಸ್ಯೂಸ್ ಆಗಂತದ್ದು ಅಥವಾ ಬೇರೊಬ್ಬರಿಗೆ ತಲುಪುವಂತ ಸಾಧ್ಯತೆಗಳಿರ್ತವೆ. ಆ ಹಿನ್ನೆಲೆಯಲ್ಲಿ ಯಾರು ವಕಾಲತ್ತ ಹಾಕಿದ್ರೆ ಅವರನ್ನ ಕನ್ಫರ್ಮೇಶನ್ಗೆ ಆರೋಪಿಗಳ ಬಳಿಯಲ್ಲೇ ಪಡ್ಕೊಂಡು ಈಗ ಅದನ್ನ ಕನ್ಫರ್ಮೇಶನ್ ಪಡ್ಕೊಂಡು ಈಗ ದೋಷಾರೋಪ ಪಟ್ಟಿಯನ್ನ ಕೂಡ ಕೊಡ್ತಾ ಇರೋಂಥದ್ದು. ಆದ್ರೆ ಎಸ್ ಪಿ ಪಿ ಅವರು ಹೇಳಿದಂತ ಪ್ರಕಾರ ಎಲ್ಲರೂ ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಅಲ್ಲಿಯೇ ದೋಷಾರೋಪ ಪಟ್ಟಿಯನ್ನ ಕೊಡ್ತೀವಿ ಅಂದ್ರೆ ಅವರವರ ಜೈಲಿಗೆ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು. ಜೈಲಿಗೆ ಕಳಿಸ್ಕೊಡ್ತೀವಿ ಅಂತ ಹೇಳಿದ ಹಿನ್ನೆಲೆಯಲ್ಲಿ ಈಗ ದೋಷಾರೋಪ ಪಟ್ಟಿ ಆಗ್ತಾ ಇರೋಂಥದ್ದು. ಅರುಣ್, ಓಕೆ, ಮುರಳಿಧರ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.